ಫ್ರೆಂಡ್ಸ್, ದೇವಾಲಯಗಳನ್ನು ನಾವು ದಿನನಿತ್ಯ ನೋಡ್ತಾನೆ ಇರ್ತೀವಿ. ಒಂದೊಂದು ದೇವಾಲಯವೂ ಸಹ ತನ್ನದೇ ಆದಂತಹ ವಿಶೇಷತೆಗಳನ್ನು ವೈಶಿಷ್ಟ್ಯತೆಗಳನ್ನು ಅಡಗಿಸಿಕೊಂಡಿರ್ತಾವೆ. ಇವೆಲ್ಲ ನೋಡಿದ್ರೆ ದೇವಾಲಯದ ಉಗಮ ಹೇಗೆ ಪ್ರಾರಂಭವಾಯಿತು ಅನ್ನುವ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ. ಯಾರು ಈ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ರು ಅಂತ, ದೇವತಾ ಮೂರ್ತಿಯನ್ನು ಇಟ್ಟು ಆರಾಧಿಸಬೇಕು ಅಂತ ಯಾರು ಹೇಳಿದ್ರು ಅಂತ ತುಂಬ ಜನರಲ್ಲಿ ಒಂದು ಪ್ರಶ್ನೆ ಮೂಡಿರುತ್ತೆ. ಆದರೆ ನಮ್ಮ ಪುರಾಣ ಶಾಸನಗಳ ಮೂಲಕ ಯಾವ ರಾಜರು ಯಾವ ಯಾವ ದೇವಾಲಯಗಳನ್ನು ಸ್ಥಾಪನೆ ಮಾಡಿದ್ರು ಅನ್ನೋದನ್ನು ನಾವು ಕಾಣಬಹುದು. ಸಾಮಾನ್ಯವಾಗಿ ಮೊದಲು ಶಿವನನ್ನು ಲಿಂಗ ಸ್ವರೂಪಿಯಾಗಿ ಪೂಜೆಯನ್ನು ಮಾಡಲಾಗುತ್ತೆ. ಇದಾದ ನಂತರ ದೇವತಾ ಮೂರ್ತಿಗಳ ದೇವಾಲಯಗಳು ಉಗಮವನ್ನು ಹೊಂದಿವೆ. ಮೊಟ್ಟ ಮೊದಲ ದೇವಿ ದೇವಾಲಯ ಎಲ್ಲಿದೆ, ಆ ದೇವಾಲಯ ಯಾವುದು, ನಾವು ಈ ವಿಡಿಯೋದಲ್ಲಿ ಭಾರತದಲ್ಲಿಯೇ ಮೊದಲು ನಿರ್ಮಾಣ ಮಾಡಿದ ದೇವಿಯ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಭಾರತದ ಅತಿ ಪುರಾತನವಾದ ಮೊಟ್ಟ ಮೊದಲ ದೇವಿಯ ದೇವಾಲಯ. ಹೀಗಾಗಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಭಾರತದ ಮೊಟ್ಟ ಮೊದಲ ದೇವಿಯ ದೇವಾಲಯ ಇರುವುದು ಬಿಹಾರ ರಾಜ್ಯದ ಕೈಮೂರ್ ಜಿಲ್ಲೆಯ ಕೌರಾದ ಮುಂಡೇಶ್ವರಿ ಬೆಟ್ಟದ ಮೇಲೆ. ಆ ದೇವಾಲಯದ ಹೆಸರೇ ಮುಂಡೇಶ್ವರಿ ದೇವಿ ದೇವಾಲಯ. ಇದೊಂದು ಪವಿತ್ರವಾದಂತಹ ಹಿಂದೂ ದೇವಾಲಯವಾಗಿದೆ. ಈ ದೇವಾಲಯದ ಗರ್ಭಗುಡಿಯಲ್ಲಿ ಮಹಾಶಿವನು ತನ್ನ ಪತ್ನಿಯಾದಂತಹ ಶಕ್ತಿಯೊಂದಿಗೆ ನೆಲೆಸಿದ್ದಾನೆ. ಇದು ಭಾರತದ ಅತ್ಯಂತ ಪುರಾತನವಾದ ಹಿಂದೂ ದೇವಾಲಯ ಅಂತ ಕರೆಯಲಾಗುತ್ತೆ. ಈ ಪುರಾತನ ದೇವಾಲಯವನ್ನ ಬಿಹಾರ್ ಧಾರ್ಮಿಕ ಟ್ರಸ್ಟ್ ಮಂಡಳಿಯು ಅಂದ್ರೆ ASI ಅಡಿಯಲ್ಲಿ 1915ರಿಂದಲೂ ತನ್ನ ಅಧೀನದಲ್ಲಿ ಇಟ್ಟುಕೊಂಡು ರಕ್ಷಣೆಯನ್ನ ಮಾಡ್ತಾ ಇದೆ. ಮುಂಡೇಶ್ವರಿ ದೇವಿ ದೇವಾಲಯವು ಮುಂಡೇಶ್ವರಿ ಬೆಟ್ಟದ ಮೇಲೆ ಇರುತ್ತೆ. ಇದು ಸುಮಾರು 608 ಅಡಿ ಅಂದ್ರೆ 185 ಮೀಟರ್ ಎತ್ತರದಲ್ಲಿರುತ್ತೆ. ಈ ಮುಂಡೇಶ್ವರಿ ಬೆಟ್ಟದ ಮೇಲೆ ಅನೇಕ ಪುರಾತತ್ವ ಶಾಸ್ತ್ರದ ಅವಶೇಷಗಳು ನಾವು ಕಾಣಬಹುದು. ಈ ದೇವಾಲಯವನ್ನ 107ರಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ. ಕೆಲವೊಂದು ಆರ್ಕಿಯಾಜಿಸ್ಟ್ ಪ್ರಕಾರ ಈ ದೇವಾಲಯವು 14,000 ವರ್ಷಗಳ ಹಿಂದೆ ನಿರ್ಮಾಣವಾಗಿದೆ ಅಂತ ಹೇಳಲಾಗುತ್ತೆ. ಈ ದೇವಾಲಯವನ್ನ ನಗರ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ದೇವಾಲಯದಲ್ಲಿ ದೇವಿಯು ದುರ್ಗ ಸ್ವರೂಪಿಯಾಗಿದ್ದು ದೇವಿಗೆ 10 ಕೈಗಳು ಇರುತ್ತೆ. ಇಲ್ಲಿನ ತಾಯಿಯು ಸಿಂಹದ ಮೇಲೆ ಕುಳಿತಿದ್ದು ಮಹಿಷಾಸುರ ಮರ್ದಿನಿಯ ರೂಪದಲ್ಲಿ ನಮಗೆ ದರ್ಶನವನ್ನ ನೀಡ್ತಾಳೆ. ಆಶ್ಚರ್ಯ ಏನಪ್ಪ ಅಂದ್ರೆ ಇಲ್ಲಿ ಮಹಾಶಿವನು ಕೂಡ 4 ಮುಖಗಳನ್ನು ಹೊಂದಿದ್ದಾನೆ. ಅಪರೂಪದ ಅಷ್ಟಭುಜಕೃತಿ ಯೋಜನೆಯಲ್ಲಿ ಈ ದೇವಾಲಯವನ್ನ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ. ಈ ಅದ್ಭುತವಾದಂತಹ ದೇವಾಲಯವು ಬಿಹಾರದ ನಾಗಾರ ಎಂಬ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ. 4 ಭಾಗಗಳಲ್ಲೂ ಸಹ ಬಾಗಿಲುಗಳು ಮತ್ತು ಕಿಟಕಿಗಳನ್ನು ಈ ದೇವಾಲಯ ಹೊಂದಿದೆ. ದೇವಾಲಯದ ಗೋಪುರ ದಾಳಿಯಿಂದ ನಾಶ ಆದರೂ ಸಹ ನವೀಕರಣದ ಭಾಗವಾಗಿ ಛಾವಣಿಯನ್ನು ನಿರ್ಮಾಣ ಮಾಡಿದ್ದಾರೆ. ದೇವಾಲಯದ ಒಳಭಾಗ ಸೂಕ್ಷ್ಮವಾದ ಕೆತ್ತನೆಗಳಿಂದ ಕಂಗೊಳಿಸುತ್ತೆ. ದೇವಾಲಯದ ಪ್ರವೇಶ ದ್ವಾರದಲ್ಲಿ ದ್ವಾರಪಾಲಕರು ಗಂಗಾ, ಯಮುನಾ ಮತ್ತು ಅನೇಕ ಇತರ ದೇವತಾ ಮೂರ್ತಿಗಳ ಕೆತ್ತಿದ ಚಿತ್ರಗಳನ್ನು ಹೊಂದಿರುವ ದೃಶ್ಯವನ್ನು ನಾವು ಕಾಣಬಹುದು. ದೇವಾಲಯದ ಗರ್ಭಗುಡಿಯಲ್ಲಿ ಮುಖ್ಯ ದೇವತೆಯಾಗಿ ಚಾಮುಂಡೇಶ್ವರಿ ಮತ್ತು ಚತುರ್ಮುಖ ಶಿವಲಿಂಗವಿದೆ. ಇಲ್ಲಿನ ಮತ್ತೊಂದು ವಿಶೇಷವೇನೆಂದರೆ ವಿಭಿನ್ನ ವಿನ್ಯಾಸದ 2 ಕಲ್ಲಿನ ಪಾತ್ರೆಗಳನ್ನು ನಾವು ಇಲ್ಲಿ ಕಾಣಬಹುದು. ಈ ದೇವಾಲಯದಲ್ಲಿ ಇತರ ದೇವತಾ ಮೂರ್ತಿಗಳು ಸಹ ಕಾಣಬಹುದು. ಗಣೇಶ, ಸೂರ್ಯ ಮತ್ತು ವಿಷ್ಣುವಿನಂತಹ ಜನಪ್ರಿಯ ದೇವತೆಗಳ ಮೂರ್ತಿಗಳನ್ನು ನಾವು ಇಲ್ಲಿ ಕಾಣಬಹುದು. ದಶಕಗಳು ಉರುಳುತ್ತಿದ್ರೂ ಸಹ ಈ ದೇವಾಲಯದಲ್ಲಿ ಪೂಜೆಗಳನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಆದ್ದರಿಂದಲೇ ಮುಂಡೇಶ್ವರಿ ಭಾರತದ ಅತ್ಯಂತ ಪ್ರಾಚೀನವಾದ ಹಿಂದೂ ದೇವಾಲಯವಾಗಿದೆ. ಈ ದೇವಾಲಯದಲ್ಲಿ ಪ್ರತಿ ವರ್ಷವೂ ರಾಮನವಮಿ ಶಿವರಾತ್ರಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ. ಇಲ್ಲಿ ನವರಾತ್ರಿಯ ಸಮಯದಲ್ಲಿ 1,000+ ಭಕ್ತರು ಭೇಟಿ ನೀಡ್ತಾರೆ. ಈ ದೇವಾಲಯದಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಮತ್ತು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಭಕ್ತರಿಗೆ ಪ್ರವೇಶದ ಅನುಮತಿಯನ್ನು ನೀಡ್ತಾರೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಭಾರತದ ಪ್ರಾಚೀನ ದೇವಿಯ ದೇವಾಲಯದ ಬಗ್ಗೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.